ಏನು ಮುಂದಿನ ಜಿಲ್ಲೆ ಶಿವಮೊಗ್ಗ ಯಡಿಯೂರಪ್ಪ ಅವರ ಚುನಾವಣಾ ರಾಜಕಾರಣ ಇಲ್ಲದಂತ ಇದು ಜೂನಿಯರ್ ಯಡಿಯೂರಪ್ಪ ರಾಜಾವಲಿ ವಿಜೇಂದ್ರ ಕಂಟೆಸ್ಟ್ ಮಾಡೋದು ಈಶ್ವರಪ್ಪ ಸ್ಪರ್ಧೆ ಮಾಡದಂತ ಇದು ದೋಸ್ಸುಗಳು ಅರ್ತಾಳು ಹಾಲಪ್ಪ ಬೇಳೂರು ಸ್ಪರ್ಧೆ ಮಾಡ್ತಕ್ಕಂಥ ಒಂದೇ ಕ್ಷೇತ್ರ ಸಾಗರ ಬರ್ತಕ್ಕಂಥದ್ದು ರೋಚಕ ರೋಚಕ ಕಹಾನಿ ಇದು ಎಸ್ ಏಳು ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ನೋಡೋಣ ಯಾರದ ಏಳು ಯಾರದ ಬೀಳು ಅಂತ ಮೊದಲ ಕ್ಷೇತ್ರ ಕ್ಷೇತ್ರ ಶಿವಮೊಗ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಅಶೋಕ್ ನಾಯಕ್ ಸ್ಪರ್ಧೆ ಮಾಡ್ತಿದ್ದಾರೆ ಸಿಟಿಂಗ್ ಎಂ ಎಲ್ ಎಸ್ ಶ್ರೀನಿವಾಸ್ ಕರಿಯಾಣ ಬಿಜೆಪಿ ವರ್ಸಸ್ ವರ್ಸಸ್ ಕಾಂಗ್ರೆಸ್ ಅನ್ನೋಕ್ಕಿಂತ ಬಿಜೆಪಿ ಜೆಡಿಎಸ್ ಹಣ ಹಣಾಣಿ ಶಾರದಾ ಪುರಿಯ ನಾಯಕ್ ತನ್ನ ಸ್ವಂತ ವರ್ಷಸ್ ರಾಜಕಾರಣ ಮಾಡ್ತಾ ಮಹಿಳೆ ಕೆ ಬಿ ಅಶೋಕ್ ನಾಯಕ್ ಪಕ್ಷದ ವರ್ಚಸ್ಸು ಅವ್ರ ಲೆಕ್ಕಾಚಾರ ಎಲ್ಲವೂ ಕೂಡ ಲೆಕ್ಕಾಚಾರ ವರ್ಕ್ ಮಾಡ್ತಾ ಇದೆ ಆದರೆ ಶ್ರೀನಿವಾಸ್ ಕರಿಯಣ್ಣ ಕೂಡ ಫೈಟ್ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಬಟ್ ತ್ರಿಕೋನ ಸ್ಪರ್ಧೆ ಅಂತ ಅನ್ಸಿದ್ರು ಇಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ನಡುವಿನ ಹಣ ಇದೆ ಈ ಕ್ಷಣಕ್ಕೆ ರಿಸಲ್ಟ್ ಏನ್ ಮಾಡ್ತಾರೆ ಅಂತ ನೋಡಿದಾಗ ಶಾರದಾ ಪುರಿಯ ನಾಯ್ಕ ಬಹಳ ವಿಶ್ವಾಸ ಇದೆ ಅಶೋಕ್ ನಾಯ್ಕ ಕೂಡ ವಿಶ್ವಾಸ ಇದೆ ನಮ್ಗೆಲ್ಲಾ ಕಡೆ ವರ್ಕೌಟ್ ಆಗತ್ತೆ ಗೆಲ್ತೀವಿ ಅಂತ ಬಟ್ ಶಿವಮೊಗ್ಗ ಗ್ರಾಮೀಣದಲ್ಲಿ ಗೆಲುವು ಶಾರದಾ ಪುರಿಯ ನಾಯ್ಕು ಅಶೋಕ್ ನಾಯ್ಕು ಅನ್ನೋದು ಕೂಡ ಕಡೆಗಳಿಗೆ ಗೊತ್ತಾಗತ್ತೆ ಯಾಕಂದ್ರೆ ವಿಜೇಂದ್ರ ಎರಡ್ ತಿಂಗಳು ಇದ್ದಂಗಿಲ್ಲ ವಿಜೇಂದ್ರ ಟೇಕ್ ಆಫ್ ಆಗಿದ್ದಾರೆ ಹೊಸ ರೀತಿಯ ರಾಜಕಾರಣದ ಇದು ಸೃಷ್ಟಿಯಾಗಿದೆ ಬಿಜೆಪಿಲಿ ಏನ್ ಬೇಕಾದ್ರೂ ಶಿವಮೊಗ್ಗ ಗ್ರಾಮೀಣ ಆಗ್ಬಹುದು ನೆಕ್ಸ್ಟ್ ಮುಂದಿನ ಕ್ಷೇತ್ರ ಭದ್ರಾವತಿ ಬಿಜೆಪಿಯಿಂದ ಮಂಗೋಟಿ ರುದ್ರೇಶ್ ಕಾಂಗ್ರೆಸ್ ನಿಂದ ಸಂಗಮೇಶ್ ಶಾಸಕರು ಜೆಡಿಎಸ್ ಅಂತಂದ್ರೆ ರಾಜಕಾರಣದ ರಂಗು ಬೇರೆ ಇದೆ ಈಗ ಬೇರೆ ಇದೆ ಸಂಗಮೇಶ್ ಬಹಳ ಆರಾಮಾಗಿದೀವಿ ನಾವು ಗೆಲ್ತೀವಿ ಅನ್ನೋದಿದೆ ಆದರೆ ಸಂಗಮೇಶ್ ವಿರೋಧಿಗಳು ಅಪ್ಪಾಜಿಗೌಡ್ರ್ ಇರಬೇಕಾಗಿತ್ತೀಗ ಅಂತ ಬಯಸ್ತಾ ಇದಾರೆ ಯಾಕೆ ಅಂದ್ರೆ ಅಪ್ಪಾಜಿಗೌಡ್ರ ರಾಜಕಾರಣ ಬೇರೆ ಶಾರದಾ ಅಪ್ಪಾಜಿಗೌಡರ ರಾಜಕಾರಣ ಬೇರೆ ಇಲ್ಲಿ ಬಿಜೆಪಿ ಏನು ಅಂದ್ರೆ ಖಾತೆ ತೆರೆಯಕ್ಕೆ ಸಾಧ್ಯ ಆಗಿಲ್ಲ ಇಡೀ ಜಿಲ್ಲೆಯಲ್ಲಿ ಸಾರ್ವಭಮತ್ವ ಬಿಜೆಪಿ ಸಾಧಿಸಿದ್ರು ಭದ್ರಾವತಿಯಲ್ಲಿ ಬುಡ ಭದ್ರವಾಗಿಲ್ಲ ಮತದಾರರಿದ್ದಾರೆ ಕ್ಯಾಂಡಿಡೇಟ್ ಗಳು ಸರಿಯಾಗಿ ಆಗ್ತಿರಲ್ಲ ಆದ್ರೂ ಮಂಗೋಟಿ ರುದ್ರೇಶ್ ನಿಂತಿದ್ದಾರೆ ಕೆಲವರು ನಿಲ್ತಾರೆ ಕೆಲವರು ಗೆಲ್ಲಕ್ಕೆ ಅಂತ ಬರ್ತಾರೆ ಅದ್ರ ಇಲ್ಲಿ ಗೆಲ್ಲಕ್ಕೆ ಅಂತ ಚುನಾವಣೆ ಆಗ್ತಿರೋದು ಸಂಗಮೇಶ್ ವರ್ಷಸ್ ಸಾವಿರದ ಇವರ ನಡುವಿನ ಕಾಳಗ ಇಲ್ಲಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಭದ್ರಾವತಿಲಿ ಯಾರು ಬಡ ಭದ್ರ ಆಗೈತೆ ಅಂತ ರಿಸಲ್ಟ್ ನಿಂದವರು ಕಾಯಬೇಕು ಅಂತ ಅನ್ಸುತ್ತೆ ಮುಂದಿನ ಕ್ಷೇತ್ರ ಶಿವಮೊಗ್ಗ ಸಿಟಿ ಈಶ್ವರಪ್ಪ ಅವರ ಕ್ಷೇತ್ರ ಬಟ್ ಈಶ್ವರಪ್ಪ ಈ ಬಾರಿ ಇಲ್ಲ ಬಿಜೆಪಿಯಿಂದ ಚನ್ನಪಸಪ್ಪ ಸ್ಪರ್ಧೆ ಜೆಡಿಎಸ್ ಮಂಜುನಾಥ್ ಲೆಕ್ಕಿಲ್ಲ ಜೆಡಿಎಸ್ ಅನ್ನೋ ಲೆಕ್ಕಾಚಾರ ಇತ್ತು ಶಿವಮೊಗ್ಗ ಗ್ರಾಮ ಶಿವಮೊಗ್ಗ ಸಿಟಿನಲ್ಲಿ ಆದ್ರೆ ಆಯ್ನೂರು ಮಂಜುನಾಥ್ ಶಾಂತಿ ಕ್ರಾಂತಿ ಅನ್ಕೊಂಡು ಕುಮಾರ್ ಪಕ್ಕ ಹೋಗಿ ಕೂತ್ಕೊಂಡು ಜೆಡಿಎಸ್ ಬಾವುಟ ಹಿಡ್ಕೊಂಡ್ರು ಅದೆಲ್ಲಕ್ಕಿಂತ ಹೆಚ್ಚಾಗಿ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಕಾಂಗ್ರೆಸ್ ನಾಯಕರು ಅವರು ಹೋಗಿ ಜೆಡಿಎಸ್ ಸೇರಿದ್ರು ಶಿವಮೊಗ್ಗದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನು ಫೈಟ್ ಬಿಜೆಪಿ ಕಾಂಗ್ರೆಸ್ ಕಿಂತ ಜೆಡಿಎಸ್ ಪ್ರಬಲವಾಗಿ ಕಾಣ್ತಾ ಇದೆ ಯಾಕೆಂದ್ರೆ ಒಂದ್ ಕಡೆ ಆಯನೂರು ಮಂಜುನಾಥ್ ಮತ್ತೊಂದು ಕಡೆ ಪ್ರಸನ್ನ ಕುಮಾರ್ ಶಿವಮೊಗ್ಗ ರಾಜಕಾರಣದಲ್ಲಿ ಇದೇ ಮೇಜರ್ ಮೆಗಾ ಟ್ವಿಸ್ಟ್ ಬಟ್ ಚನ್ಬಸಪ್ಪ ಟಿಕೆಟ್ ಕೊಟ್ಟಿದೆ ಈಶ್ವರಪ್ಪಗೆ ಮೋದಿ ಬೇರೆ ಫೋನ್ ಮಾಡಿ ಹೇಳೋರೆ ಜವಾಬ್ದಾರಿ ನಿಜವಾದ ಇದು ನಾವ್ ಏನ್ ಮಾಡ್ರು ನಡೆಯುತ್ತೆ ಅನ್ನೋ ಬಿಜೆಪಿಗರಿಗೆ ಒಂದ್ ರೀತಿಯ ದೊಡ್ಡ ಪರೀಕ್ಷೆ ಇದು ಏನಾಗತ್ತೆ ಅಂತ ಕಾದ್ ನೋಡಬೇಕು ಬಟ್ ಶಿವಮೊಗ್ಗ ಸಿಟಿ ಮಾತ್ರ ಯೋಗೇಶ್ ಕೆಪಾಸಿಟಿಲ್ ಮನುಷ್ಯ ಏನಲ್ಲ ಅವರಿಗೆ ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯದ ಉಸ್ತುವಾರಿ ಒಂದಷ್ಟು ಕಡೆ ಚುನಾವಣೆಗೆ ಸರ್ ಒಂದು ಅವಕಾಶ ಆಗಿದೆ ನೋಡ್ಬೇಕು ಆದ್ರೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಬಿಜೆಪಿಗಿಂತ ಶಕ್ತಿಯುತವಾಗಿ ಜೆಡಿಎಸ್ ಕಾಣ್ತಾ ಇದೆ ಸದ್ಯಕ್ಕೆ ಫಲಿತಾಂಶ ಜನ ಡಿಸೈಡ್ ಮಾಡ್ತಾರೆ ಖಂಡಿತ ನೆಕ್ಸ್ಟ್ ಮುಂದಿನ ಕ್ಷೇತ್ರ ತೀರ್ಥಹಳ್ಳಿ ಬಿಜೆಪಿಯಿಂದ ಆರಗ ಜ್ಞಾನೇಂದ್ರ ಮಂಜುನಾಥ್ ಗೌಡ ಕಿಮನ ರತ್ನಾಕರ್ ಒಂದಾಗಿದ್ದಾರೆ ಆಲು ಜೇನು ಒಂದಾಗಿದೆ ಕಾಂಗ್ರೆಸ್ಸಿಗರು ನಮಗೆ ಸಿಹಿ ಸಿಗುತ್ತೆ ಅಂತ ಕಾಯ್ತಾ ಇದಾರೆ ಅರಗ ಜ್ಞಾನೇಂದ್ರ ಕಲ್ತಿಂದ ಅರ್ಗಿಸ್ಕೊಂಡವರು ಅರಗ ಜ್ಞಾನೇಂದ್ರ ಸೀನಿಯರ್ ಪೊಲಿಟಿಷಿಯನ್ ಅರಗ ಜ್ಞಾನೇಂದ್ರ ನಾಲ್ಕ್ ಬಾರಿ ಗೆದ್ಕೊಂಡ್ ಬಂದವರು ಅರಗ ಜ್ಞಾನೇಂದ್ರ ಇಲ್ಲೋ ಐನ ಬಾರಿ ಗೆಲ್ತೀನಿ ಅಂತ ಅನ್ಕಂಡಿರೋರು ಅದ್ರಲ್ಲೇನು ಮಂಜುನಾಥ ಗೌಡ ಪ್ಲಸ್ ಕಿಮರತ್ನಾಕರ್ ಗೆಲುವು ನಮ್ಮದು ಕಾಂಗ್ರೆಸ್ ವಾದ ಆದರೆ ಇದು ಮ್ಯಾಥ್ಸ್ ಅಲ್ಲ ಕೆಮಿಸ್ಟ್ರಿ ಅಂತ ಹೇಳಿದ್ವಿ ತೀರ್ಥಹಳ್ಳಿಯಲ್ಲಿ ಗೆಲುವಿನ ತೀರ್ಥ ಚುನಾವಣೆ ಯಾರ್ಗೇನ ಫಿನಾಲೆ ಮೇ ಹದ್ ಅವರು ಕಾಯ್ಬೇಕು ಬಿಫೋರ್ ದಟ್ ಯಾವುದೇ ಕಾರಣಕ್ಕೂ ಯಾರು ಅಳ್ತಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೆಕ್ಸ್ಟ್ ಎಸ್ ಇನ್ ಮುಂದಿನ ಕ್ಷೇತ್ರ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಕ್ಷೇತ್ರ ಬಟ್ ಯಡಿಯೂರಪ್ಪ ಇಲ್ಲ ಅವರ ವರದಾರ ವಿಜಯೇಂದ್ರ ಈಗ ಬಿಜೆಪಿ ಅಭ್ಯರ್ಥಿ ನ ಗೋಣಿ ಮಾಲ್ತೇಶ್ ಬಂಡಾಯ ನಾಗರಾಜ್ ಗೌಡ ನಾಗರಾಜ್ ಗೌಡ ಬಂಡಾಯ ಬಂಡೆದಿದ್ದಾರೆ ಬಂಡೆದಿದ್ದಾರೆ ನಾಗರಾಜ್ ಇವ್ರಿಗೆ ಸಪೋರ್ಟ್ ಮಾಡಿದೆ ಅಂತ ಹೇಳಿದ್ದಾರೆ ಗೋಣಿ ಮಾಲ್ತೇಶ್ ಗೆ ಹಾಗಾಗಿ ಈಗ ಬಂಡಾಯ ಇಲ್ಲ ಈಗ ಅವರು ಕಾಂಗ್ರೆಸ್ನೇ ಬಂಡೆದ್ದಿದ್ರಲ್ಲ ಈಗ ಬಂಡಾಯ ಇಲ್ಲ ಈಗ ಹೌದು ಎಲ್ಲರೂ ಹೇಳ್ತಿದ್ದೇನು ಹೌದು ನಾಗರಾಜ್ ಗೌಡ್ರು ಕೊಟ್ಟಿದ್ರೆ ವಿಜಯೇಂದ್ರ ಟಫ್ ಆಗ್ತಾಯ್ತು ಫೈಟ್ ಆಗೋದು ಅಂತ ಈಗ ನಾಗರಾಜ್ ಗೌಡ್ರು ಗೋಣಿ ಮಾಲ್ತೇಶ ಸಪೋರ್ಟ್ ಆದ್ರೂ ಟಫ್ ಆಗ್ಬೇಕಲ್ಲ ಹೌದು ಸತ್ವ ಪರೀಕ್ಷೆ ಅಲ್ವಾ ಸೊ ಈಗ ಇರ್ತಕ್ಕಂಥ ಪ್ರಶ್ನೆ ವಿಜಯೇಂದ್ರ ಅವರ ಮೊದಲ ಚುನಾವಣೆ ಅವರು ಬಹಳ ಚುನಾವಣೆಗಳ ನೇತೃತ್ವ ವಹಿಸಿದ್ದಾರೆ ಬಟ್ ಅವರೇ ಸ್ಪರ್ಧೆ ಮಾಡೋರು ಮೊದಲ ಚುನಾವಣೆ ವಿಜಯೇಂದ್ರ ಅವರಿಗೆ ಮಾಲೆಯೋ ಅಥವಾ ಗೋಣಿ ಮಾಲ್ತೇಶ್ಗೆ ನಾಗರಾಜ್ ಗೌಡ ಗೆಲ್ಸ್ಕೊತಾರ ಕಾದು ನೋಡಬೇಕು ಅಂತ ಏನಿಲ್ಲ ಏನಿಲ್ಲ ಶಿಕಾರಿಪುರದಲ್ಲೇ ಬೇರೆ ರೀತಿ ಶಿಕಾರಿ ಆಗತ್ತೆ ಅನ್ನೋದಾದ್ರೆ ಟ್ವಿಸ್ಟ್ ಆಗತ್ತಾ ಆತರ ಜಾದು ಮ್ಯಾಜಿಕ್ ನಡೆಯುವ ಲೆಕ್ಕಾಚಾರಗಳು ಆಯ್ಕೆ ಮಾಡಬೇಕಾರೆ ನೋಡ್ತಾರೆ ಹೂ ಇಸ್ ಬೆಸ್ಟ್ ಅಂತ ತಗೋತಾರೆ ಬಟ್ ಶಿಕಾರಿಪುರದಲ್ಲಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ವಿಜೇಂದ್ರ ಅಂತಿದೆ ನೋಡ್ಬೇಕು ಆದ್ರೆ ಅವರ ತಂದೆಗಿಂತ ಹೆಚ್ಚು ನೆಡಲ್ ಗೆದಿರ್ತಾನೆ ಮರ್ಯಾದಿ ಹುಲಿ ಇದು ಮರಿ ರಾಜಾ ಹುಲಿ ಅಲ್ಲ ಮರಿ ಹುಲಿ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಮುಂದೆ ಮುಂದಿನ ಕ್ಷೇತ್ರ ಸೊರವ ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪ ಶಾಸಕರು ಕಾಂಗ್ರೆಸ್ನಿಂದ ಮಧು ಬಂಗಾರಪ್ಪ ಮಾಜಿ ಶಾಸಕರು ಜೆಡಿಎಸ್ ಇಂದೂರು ಚಂದ್ರಗೌಡ ಬಾಸು ಚಂದ್ರೇಗೌಡರು ಬಂಗಾರಪ್ಪ ವಿರುದ್ಧ ನಾಲ್ಕರಲ್ಲಿ ಇಂಡಿಪೆಂಡೆಂಟ್ ಸಾವಿರ ಓಡ ತಗೊಂಡಿದ್ರು ಸೆಕೆಂಡ್ ಪ್ಲೇಸ್ ಇದ್ರು ಅದಾದ್ಮೇಲೆ ಬಾಸೂರು ಚಂದ್ರೇಗೌಡರು ರಾಜಕಾರಣದ ಆಚೆ ಈಚೆ ಹೋಗಿ ಮತ್ತೆ ಜೆಡಿಎಸ್ ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ಅವ್ರನ್ನ ಸೋಲ್ಸಂತ ಆಲಪ್ಪ ನೋಡಿದ್ವಿ ನಾವಿಲ್ಲಿ ಹೌದು ಏನ್ ಬಂಗಾರಪ್ಪ ಕೋಟೆ ಅಂತ ಏನಿಲ್ಲ ಆಲಪ್ಪ ಅದನ್ನು ಚಿದ್ರಾ ಮಾಡಿದ್ದಾರೆ ಸೊ ಇಲ್ಲಿ ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ನೋಡುವ ಹಣ ಆಣಿ ಈ ಬಾಸುರ್ ಚಂದ್ರೇಗೌಡ ಪಡೆಯ ಮತಗಳು ಲೆಕ್ಕಾಚಾರಗಳು ನೋಡಬೇಕು ಮಧುಗೆ ಮಧುವೋ ಕುಮಾರ್ ಅವ್ರಿಗೆ ಗೆಲುವು ಅಂತ ನೋಡ್ಬೇಕಾಗತ್ತೆ ಟಫೆಸ್ಟ್ ಕ್ಷೇತ್ರ ಇದು ವರ್ಸಸ್ ಫೈಟೆ ವರ್ಸಸ್ ಫೈಟೆ ಬಟ್ ಲಾಜಿಕ್ ಬಹಳ ಟ್ವಿಸ್ಟ್ ಇದೆ ಇಲ್ಲಿ ಹೇಳಕ್ಕಾಗಲ್ಲ ಒಂದು ಕೆಲಸ ವಿಚಿತ್ರ ಇದನ್ನ ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ವಿಚಿತ್ರ ಏನು ಮಾಡಕ್ಕಾಗ ಜನ ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್ ಎಸ್ ಇನ್ ಮುಂದಿನ ಕ್ಷೇತ್ರ ಸಾಗರ ವಿಧಾನಸಭಾ ಕ್ಷೇತ್ರ ಸಾಗರದಿಂದ ಸಿಟಿಂಗ್ ಎಂ ಎಲ್ ಎ ಬಿಜೆಪಿಯ ಅರತಾಳು ಆಲಪ್ಪ ಬಿಜೆಪಿಯ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಬೇಳೂರು ಗೋಪಾಲಕೃಷ್ಣ ಅದೇ ರೀತಿ ಎಪಿಯಿಂದ ದಿವಾಕರ್ ಕೂಡ ಇಲ್ಲಿ ಕಣದಲ್ಲಿದ್ದಾರೆ ಎಸ್ ದಿವಾಕರ್ ಸಳ ಸಜ್ಜನಿಕೆ ರಾಜಕಾರಣಿ ತುಂಬಾ ಫೇಮಸ್ ವಕೀಲರು ಬಟ್ ರಾಜಕಾರಣ ಬಹಳ ವರ್ಷ ಮಾಡಿದ್ದಾರೆ ಚುನಾವಣಾ ರಾಜಕಾರಣ ಇದೆ ಫಸ್ಟ್ ಅವ್ರಿಗೆ ಅರ್ತಾಳು ಆಲಪ್ಪ ಅವರು ಸೊರಬ ಸಾಗರ ಎಲ್ಲಾ ಕಡೆ ಎಕ್ಸ್ಪರ್ಟ್ ಅವರು ಅವ್ರಿಗೆ ಇಲ್ಲಿ ಬಂದವರು ಸಾಗರದಲ್ಲಿ ಬೇಳೂರು ಮಾಜಿ ಶಾಸಕರಲ್ಲಿ ಕಾಗೋಡ್ನೆ ಸೋಲಿಸ್ತವ್ರು ಈಗ ಅವ್ರ ಮಗಳು ರಾಜನಂದಿನಿ ಬಿಜೆಪಿ ಸೇರ್ಕೊಂಡವ್ರೆ ಫೈಟ್ ಬಿಟ್ವೀನ್ ಬಿಜೆಪಿ ಹಾಗೆ ಕಾಂಗ್ರೆಸ್ ಕಾಂಗ್ರೆಸ್ ಆಪ್ ಯಾರ ಮತಗಳನ್ನ ಪಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಗೆಲುವು ಸೋಲ್ ನಿರ್ಧಾರ ಆಗತ್ತೆ ಬಟ್ ಟಫ್ ಇದೆ ಇಲ್ಲಿ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಗೆಲುವನ್ನ ನಿರ್ಧಾರ ಮಾಡೋದು ಆಮ್ ಆದ್ಮಿ ಪಾರ್ಟಿ ದಿವಾಕರ್ ಅವರ ಮತಗಳು ಇವರ ಗೆಲುವನ್ನ ನಿರ್ಧಾರ ಮಾಡುತ್ತೆ ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಎಸ್ ಬಿಜೆಪಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆ ಜೆಡಿಎಸ್ ಜೆಡಿಎಸ್ ಕೂಡ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಾಡ್ಕೊಂಡಿದೆ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಒಟ್ಟು ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಎರಡರಲ್ಲಿ ಬಹಳ ಚಿತ್ರ ವಿಚಿತ್ರ ಸನ್ನಿವೇಶ ಸಾಧ್ಯತೆ ದಟ್ಟವಾಗಿದೆ ನೋಡೋಣ ಏನಾಗುತ್ತೆ ಅಂತ ಇದು ಕರ್ನಾಟಕ ಟಿವೆ ಏಪ್ರಿಲ್ ತಿಂಗಳ ಫೈನಲ್ ಸರ್ವೆ ಬಟ್ ನಾವು ಮತ್ತೆ ಮೇ ಹದಿಮೂರಕ್ಕೆ ಗ್ರ್ಯಾಂಡ್ ಫಿನಾಲೆ ಫುಲ್ ನೋಡೋಣ